ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರಭಟ್ ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ತೆಳ್ಳು ಅವಲಕ್ಕಿಯನ್ನು ಉಪಯೋಗಿಸಿಕೊಂಡು ಚಿವುಡ ಅಥವಾ ಅವಲಕ್ಕಿಯ ಒಂದು ಮಿಕ್ಸರ್ ಹೇಗೆ ಮಾಡೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ ಇದನ್ನು ಮಾಡಲಿಕ್ಕೆ ಕಷ್ಟ ಏನಿಲ್ಲ ತುಂಬ ಸುಲಭವಾಗಿ ಇದನ್ನು ಮಾಡಿಕೊಳ್ಬೋದು ಹಾಗೂ ನಮ್ಮ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಕೂಡ ಇದನ್ನು ಮಾಡಿಸಿಕೊ ಮಾಡಿಕೊಳ್ಬೋದು ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ ಸ್ನೇಹಿತರೆ ಒಳ್ಳೆಯ ಬಿಸಿಲಿದ್ರೆ ಅವಲಕ್ಕಿಯನ್ನು ಒಂದು ಒಂದು ಗಂಟೆಯಷ್ಟು ಸಮಯ ಬಿಸಿಲಲ್ಲಿ ಒಣಗಿಸಿ ಕೂಡ ಇದನ್ನು ಮಾಡಿಕೊಳ್ಬೋದು ಇವತ್ತು ಬಿಸಿಲು ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನಾನು ಕಾಲು ಕೆ ಜಿಯಷ್ಟು ಅವ ತೆಳು ಅವಲಕ್ಕಿಯನ್ನು ಬಾಣಲೆಗೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಅಂದರೆ ಅದು ಗರಿ ಗರಿ ಆಗುವವರೆಗೆ ಅದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ತೇನೆ ತವವನ್ನು ಫಸ್ಟಿಗೆ ಬಿಸಿ ಮಾಡಿಕೊಳ್ಳಿ ಆಮೇಲೆ ಅದಕ್ಕೆ ಅವಲಕ್ಕಿ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡುವಾಗ ಅದು ಸರಿಯಾಗಿ ಗರಿ ಗರಿ ಆಗ್ತದೆ ನಮಗೆ ಮುಟ್ಟಿ ನೋಡುವಾಗ ಗೊತ್ತಾಗ್ತದೆ ಅದು ಹುಡಿ ಹುಡಿ ಆಗ್ತದೆ ಹಾಗೆ ಹುಡಿ ಹುಡಿ ಆಯಿತು ಅಂತ ಆದರೆ ಅದು ರೆಡಿ ಆಯಿತು ಅಂತ ಲೆಕ್ಕ ನೋಡಿ ಇದೀಗ ರೆಡಿಯಾಯಿತು ಈಗ ದಪ್ಪ ತಳದ ಬಾಣಲೆ ತೆಗೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ಅದನ್ನು ಹಾಕ್ಕೊಳ್ಬೋದು ಮೂರು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಅಥವಾ ನೆಲ ಕಡಲೆ ಇದು ಸರಿಯಾಗಿ ಫ್ರೈ ಆಗಬೇಕು ಇಲ್ಲದಿದ್ದರೆ ಅದು ಮತ್ತೆ ಫ್ರೈ ಆಗೋದಿಲ್ಲ ಹಾಗಾಗಿ ಈಗ ಇದಕ್ಕೆ ಹಸಿಮೆಣಸು ಹಾಗೂ ಬೆಳ್ಳುಳ್ಳಿ ಎರಡು ಸಣ್ಣಕ್ಕೆ ಹೆಚ್ಚಿದ ಹಸಿಮೆಣಸು ಹಾಗೂ ಒಂದು ಹತ್ತು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಇದು ನಿಮ್ಮ ಇಷ್ಟಕ್ಕೆ ಬೇಕಾದಷ್ಟು ಹಾಕ್ಕೊಳ್ಬೋದು ತುಂಬ ಖಾರ ಇಷ್ಟಪಡುವವರು ಇನ್ನೂ ಒಂದೆರಡು ಹಸಿಮೆಣಸು ಹಾಕ್ಕೊಳ್ಬೋದು ಹಾಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟಪಡುವವರು ಬೆಳ್ಳುಳ್ಳಿ ಕೂಡ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಅಂದರೆ ಒಣಗಿದ ಕಾಯಿಯನ್ನು ಹಾಕೊಳ್ತಾ ಇದ್ದೇನೆ ಹಸಿ ತುರಿ ಅಲ್ಲ ಇದು ಅದನ್ನು ಹಾಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಎರಡು ಮೂರು ದಂಡಿನಷ್ಟು ಕರಿಬೇವನ್ನ ಇಡಿ ಹಾಕ್ಕೊಳ್ತಾ ಇದ್ದೇನೆ ಹೆಚ್ಚಿ ಬೇಕಾದರೂ ಹೆಚ್ಚಿ ಕೂಡ ಹಾಕ್ಕೊಳ್ಬೋದು ಇಲ್ಲಿ ನಾನು ಇಡಿ ಹಾಕೊಳ್ತಾ ಇದ್ದೇನೆ ಅದು ನಿಮಗೆ ಫ್ರೈ ಮಾಡ್ತಾ ಮಾಡ್ತಾ ಅದು ಹುಡಿ ಆಗ್ತದೆ ಹಾಗಾಗಿ ಇಡಿಯನ್ನೇ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಇದೆಲ್ಲವೂ ಕೂಡ ಸರಿಯಾಗಿ ಗರಿ ಗರಿ ಆಗೋವರೆಗೆ ಇದನ್ನು ಫ್ರೈ ಮಾಡಬೇಕು ಮಿನಿಮಮ್ ಅಂದ್ರೆ ಒಂದು ಮೂರು ನಿಮಿಷ ಬೇಕಾಗ್ತದೆ ಈಗ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೇನೆ ಹಾಗೇನೆ ಒಂದು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿದ ಬಾದಾಮಿ ಇದು ನಿಮಗೆ ಡ್ರೈ ಫ್ರೂಟ್ಸ್ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು ಪಿಸ್ತಾ ಹಾಕೋದಿದ್ರೆ ಮಾತ್ರ ಸ್ವಲ್ಪ ಲೇ ಲೇಟ್ ಆಗಿ ಹಾಕಿ ಅದು ಬೇಗ ಸೀದೋಗ್ತದೆ ಹಾಗಾಗಿ ಗೋಡಂಬಿ ಮತ್ತೆ ಬಾದಾಮಿ ಫಸ್ಟಿಗೆ ಹಾಕ್ಕೊಳ್ಬೋದು ಇದರ ಜೊತೆಗೇನೆ ಒಂದು ಸ್ವಲ್ಪ ನನ್ನ ಹತ್ರ ಬೀಜಗಳಿದೆ ಸಿಪ್ಪೆ ತೆಗೆದಂತಹ ಕುಂಬಳಕಾಯಿ ಬೀಜ ಸೊರೆಕಾಯಿ ಬೀಜ ಹಾಗೆಯೇ ಕಲ್ಲಂಗಡಿ ಹಣ್ಣಿನ ಬೀಜ ನಾನು ಬೇರೆ ಬೇರೆ ಇದಕ್ಕೆ ಫ್ರೂಟ್ಸ್ ಲಾಡ್ ಮಾಡ್ಲಿಕ್ಕೆ ತಂದದ್ದೆಲ್ಲ ಇತ್ತು ಅದನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕೊಳ್ತಾ ಇದ್ದೇನೆ ಇದೆಲ್ಲ ಆಪ್ಷನ್ ಅಲ್ಲಿ ನಿಮ್ಮ ಯಾವ್ದಿದ್ರೂ ಅದನ್ನ ಹಾಕೊಳ್ಬಹುದು ಹಾಕದೇ ಇದ್ರೂ ತೊಂದರೆ ಏನಿಲ್ಲ ಸ್ವಲ್ಪ ಇಂಗು ಹಾಕೊಂಡಿದ್ದೇನೆ ನಾನಿಲ್ಲಿ ಇಂಗು ಸೇರಿಸಿಕೊಳ್ಳೋದ್ರಿಂದ ಇದರ ರುಚಿ ಇನ್ನೂ ಕೂಡ ಹೆಚ್ಚಾಗ್ತದೆ ಒಂದೆರಡು ಚಿಟಿಕೆಯಷ್ಟು ಇಂಗು ಹಾಕ್ಕೊಳ್ಬೋದು ಇದೀಗ ಎಲ್ಲವೂ ಕೂಡ ಗರಿಗರಿ ಆಗಬೇಕು ನೋಡಿ ಇದು ಗರಿ ಗರಿ ಆಯ್ತು ಕೆಲವರಿಗೆ ದ್ರಾಕ್ಷಿ ಇಷ್ಟಪಡೋರು ಒಣ ದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಒಣ ದ್ರಾಕ್ಷಿ ಒಂದು ಸ್ವಲ್ಪ ದೊಡ್ಡದು ಸಿಕ್ತದೆ ಒಂದು ಸ್ವಲ್ಪ ಕಪ್ಪು ಕಲರ್ ಆಗಿ ಅದು ಒಳ್ಳೇದಾಗ್ತದೆ ಇದಕ್ಕೆ ಹಾಕ್ಲಿಕ್ಕೆ ನನ್ನ ಹತ್ರ ಇರಲಿಲ್ಲ ಇವತ್ತು ಹಾಗಾಗಿ ನಾನು ಅದನ್ನ ಹಾಕ್ಲಿಲ್ಲ ಇದೆಲ್ಲ ಫ್ರೈ ಆಗ್ತಾ ಇದ್ದಾಗೆ ಗ್ಯಾಸ್ ಆಫ್ ಮಾಡಿ ಇದರ ಬಿಸಿಗೆ ಕೂಡ್ಲೆ ಒಂದು ಸ್ವಲ್ಪ ಅರಶಿನ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸಿನ ಹುಡಿ ಮತ್ತೆ ನಿಮಗೆ ಜೀರಿಗೆ ಹುಡಿ ಹುಡಿ ಬೇಕು ಅಂತ ಆದರೆ ನಾನು ಹಾಕ್ಕೊಳ್ಳಿಲ್ಲ ಹಾಗೆಯೇ ಇದನ್ನು ಚೆನ್ನಾಗಿ ಅದೇ ಬಿಸಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಸಾಕಾಗ್ತದೆ ಅದು ರುಚಿಗೆ ಬೇಕಾದಷ್ಟು ಹುಡಿ ಉಪ್ಪನ್ನು ಕೂಡ ಹಾಕೊಳ್ಳಿ ಇದೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವೇನು ಆಗ ಹುರಿದಿಟ್ಕೊಂಡಿದ್ದೇವೆ ಅವಲಕ್ಕಿಯನ್ನು ಅವಲಕಿಯನ್ನು ಸೇರಿಸ್ಕೊಳ್ಳುವ ಇದೆಲ್ಲದರ ಜೊತೆ ಅವಲಕ್ಕಿಯನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದರಿಂದ ಎರಡು ನಿಮಿಷ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲದಿದ್ದರೆ ಅದು ಅವಲಕ್ಕಿಗೆ ಉಪ್ಪು ಖಾರ ಮೆಣಸೆಲ್ಲ ಎಳ್ಕೊಳ್ಳೋದಿಲ್ಲ ಹಾಗಾಗಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಗರಿಗರಿಯಾದ ನಮ್ಮ ಅವಲಕ್ಕಿಯ ಮಿಕ್ಸ್ಚರ್ ಅಥವಾ ಗರಿಗರಿಯಾದ ಚಿವುಡ ರೆಡಿಯಾಯಿತು ಅವಲಕ್ಕಿಯಲ್ಲಿ ನಾವು ಏನೂ ಹಾಕಲಿಲ್ಲ ಬರೀ ಅವಲಕ್ಕಿ ಮಾತ್ರ ಬಾಕಿ ಎಲ್ಲ ಮಸಾಲೆಗಳು ನಮ್ಮ ಈ ಹುರಿದಿದ್ದರಲ್ಲೇ ಇದೆ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸಾಯಂಕಾಲ ಟೀಯ ಜೊತೆಗಿನ ಒಂದು ಸ್ನ್ಯಾಕ್ ರೆಡಿ ಆಯಿತು ಇದನ್ನು ಆಡದ ಡಬ್ಬಿಗಳಲ್ಲಿ ತುಂಬಿಸಿಟ್ಕೊಂಡ್ರೆ ಒಂದು ಹದಿನೈದು ಇಪ್ಪತ್ತು ದಿನವರೆಗೆ ಕೂಡ ಇದೇನಾಗೋದಿಲ್ಲ ಎಲ್ಲ ಏನು ಬರುವುದಿಲ್ಲ ಒಳ್ಳೆ ಟೇಸ್ಟ್ ಕೂಡ ಇರ್ತದೆ ಸಾಯಂಕಾಲದ ಹೊತ್ತಿಗೆ ಆಗುವ ಸಣ್ಣ ಹಸುವಿಗೆ ಹಾಗೆ ಟೀ ಅಥವಾ ಕಾಫಿ ಜೊತೆಗೆ ಬಾಯಾಡಿಸ್ಲಿಕ್ಕೆ ಇದು ಬೆಸ್ಟ್ ಸ್ನ್ಯಾಕ್ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಇದರಲ್ಲಿ ಬಾದಾಮಿ ಬೀಜ ಗೇರು ಬೀಜ ಹಾಗೆ ನೆಲಕಡಲೆ ಎಲ್ಲವೂ ಕೂಡ ಹಾಕ್ಕೊಂಡಿದ್ದೇವೆ ಅವಲಕ್ಕಿ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಇದನ್ನು ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕು ಅಂತಾಗ ಉಪಯೋಗಿಸಿಕೊಳ್ಬೋದು ಬನ್ನಿ ಸ್ನೇಹಿತರೆ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ಅಡುಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು